ಬಜೆಟ್ ಅನ್ನು ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಹಾಗಾದ್ರೆ ಯಾವ ಕ್ಷೇತ್ರಕ್ಕೆ ಇಲ್ಲಿ ವರದಾನ ಆಗುತ್ತೆ ಯಾವ ಕ್ಷೇತ್ರಕ್ಕೆ ಅನುದಾನ ನೀಡಲಾಗಿದೆ ಈ ಬಾರಿಯ ಬಜೆಟ್ ನ ಕಂಪ್ಲೀಟ್ ಸ್ಟೋರಿಯಲ್ಲಿ ಯಾರು ಯಾರ ಪಾಲು ಎಷ್ಟು ಯಾರು ಯಾರಿಗೆ ಏನೇನು ಸಿಕ್ಕಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡುತ್ತೆ ಆತ್ಮನಿರ್ಭರ ಭಾರತದ ಕನಸಿನ ಬಜೆಟ್ ಅನ್ನು ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಹಾಗಾದ್ರೆ ಬಜೆಟ್ ನಲ್ಲಿ ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಯಾರಿಗೆಷ್ಟು ಅನುದಾನ ಯಾರಿಗೆಷ್ಟು ವರದಾನ ಯಾವುದರ ದರ ಏರಿಕೆಯಾಗಿದೆ ಹಾಗಾದ್ರೆ ಯಾವುದಕ್ಕೆ ಬರೆ ಬಿದ್ದಿದೆ ಕೃಷಿ ಉದ್ಯಮ ಕೈಗಾರಿಕೆ ಮಧ್ಯಮ ವರ್ಗ ಇದರಲ್ಲಿ ಯಾರಿಗೆ ಬಂಪರ್ ಒಂದು ತಾಸಿನಲ್ಲಿ ನಾವು ತೋರಿಸ್ತಾ ಇದ್ದೀವಿ ಕಂಪ್ಲೀಟ್ ಬಜೆಟ್ ರೌಂಡ್ ಅಪ್ ಯಾವುದರ ದರ ಏರಿಕೆಯಾಗುತ್ತೆ ಯಾರಿಗೆ ಬರೆ ಬೀಳ್ತಾ ಇದೆ ಕೃಷಿ ಉದ್ಯಮ ಕೈಗಾರಿಕೆ ಮಧ್ಯಮ ವರ್ಗ ಇದರಲ್ಲಿ ಯಾರಿಗೆ ಬಂಪರ್ ಒಂದು ತಾಸಿನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಕಂಪ್ಲೀಟ್ ಬಜೆಟ್ ರೌಂಡ್ ಅಪ್ ಎಸ್ ಯಾವ ಕ್ಷೇತ್ರಕ್ಕೆ ಈ ಬಾರಿ ಅನುದಾನ ಸಿಕ್ಕಿದೆ ಯಾರಿಗೆ ಬರೆ ಬಿದ್ದಿದೆ ಕೃಷಿ ಉದ್ಯಮ ಕೈಗಾರಿಕೆ ಇವೆಲ್ಲದರ ವಿಷಯದಲ್ಲಿ ಈ ಬಾರಿ ಆತ್ಮನಿರ್ಭರ ಭಾರತದ ಕನಸಿನ ಬಜೆಟ್ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಹಾಗಾದ್ರೆ ಯಾರಿಗೆ ಎಷ್ಟು ಪಾಲು ಸಿಕ್ಕಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇನ್ನು ಕೃಷಿಕರಿಗೆ ಬಂಪರ್ ಕೃಷಿಕರಿಗೆ ಬಂಪರ್ ಸಿಕ್ಕಿದೆ ಇದರ ಜೊತೆಗೆ ಕೃಷಿ ಸೆಸ್ ಅನ್ನು ಅಳವಡಿಕೆ ಮಾಡಲಾಗಿದೆ ಯಾರ ಯಾರಿಗೆ ಕೃಷಿ ಸೆಸ್ ಅಳವಡಿಕೆ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ನಿಮಗೆ ಒದಗಿಸ್ಕೊಡ್ತೀವಿ ಈ ಬಾರಿಯ ಬಜೆಟ್ ನಲ್ಲಿ ಕೃಷಿ ಸೆಸ್ ಹೆಚ್ಚಳದಿಂದಾಗಿ ಹಾಗಾದ್ರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗುತ್ತಾ ಯಾವ ಯಾವ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ ಅದು ಜನಸಾಮಾನ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಪಾಮ್ ಆಯಿಲ್ ಮೇಲೆ ಶೇಕಡಾ 17.5 ರಷ್ಟು ಕೃಷಿ ಸೆಸ್ ಇರುತ್ತೆ ಎಸ್ ಆಮದು ವಸ್ತುಗಳ ಬೆಲೆ ಏರಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಕೃಷಿ ಸೆಸ್ ಯಾವ ಯಾವುದರ ಮೇಲೆ ಅಳವಡಿಕೆ ಆಗುತ್ತೆ ವಿದೇಶಿ ಸೇಬಿನ ಮೇಲೆ ಶೇಕಡಾ 35 ರಷ್ಟು ಕೃಷಿ ಸೆಸ್ ಅನ್ನು ಹಾಕಲಾಗುತ್ತೆ ಅಂದ್ರೆ ನೀವು ವಿದೇಶದಿಂದ ಏನೇ ತಂದ್ರೂ ಅದಕ್ಕೆ ಕೃಷಿ ಸೆಸ್ ಹೆಚ್ಚಾಗಿ ನೀವು ಕಟ್ಟಬೇಕಾಗುತ್ತೆ ವಿದೇಶಿ ಸೇಬಿಗೆ ಶೇಕಡಾ 35 ರಷ್ಟು ಕೃಷಿ ಸೆಸ್ ಅನ್ನು ನೀವು ಕೊಡಬೇಕಾಗುತ್ತೆ ವಿದೇಶದಿಂದ ತರುವ ಹಲವು ವಸ್ತುಗಳಿಗೆ ಅಂದ್ರೆ ಆಮದಾಗ್ತಾ ಇರುವಂತಹ ಹಲವು ವಸ್ತುಗಳಿಗೆ ಹೆಚ್ಚಿನ ತೆರಿಗೆಯನ್ನ ಕೊಡಬೇಕು ಹಾಗೆ ಕೃಷಿ ಸೆಸ್ ಅನ್ನು ಯಾವ ಯಾವುದಕ್ಕೆ ನೀಡಬೇಕಾಗುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಕಾಬೂಲ್ ಕಡಲೆ ಶೇಕಡಾ 30ರಷ್ಟು ಕೃಷಿ ಸೆಸ್ ಅನ್ನ ನೀವು ಕೊಡಬೇಕಾಗುತ್ತೆ ವಿದೇಶದಿಂದ ನೀವು ಸೇಬು ತರಿಸ್ಕೊಂಡ್ರು ಅದಕ್ಕೆ 35% ಕೃಷಿ ಸೆಸ್ ನೀಡಬೇಕಾಗುತ್ತೆ ಕಾಬೂಲ್ ಕಡಲೆಯನ್ನ ನೀವು ವಿದೇಶದಿಂದ ತರಿಸ್ಕೊಳ್ತೀರಾ ಅಂದ್ರೆ ಶೇಕಡಾ 30ರಷ್ಟು ಕೃಷಿ ಸೆಸ್ ಅನ್ನ ನೀವು ಪಾವತಿ ಮಾಡಬೇಕಾಗುತ್ತೆ ಇನ್ನು ಕಡಲೆ ಬೆಳೆಗೆ ಶೇಕಡಾ 50ರಷ್ಟು ಕೃಷಿ ಸೆಸ್ ಅನ್ನ ಕೊಡಬೇಕಾಗುತ್ತೆ ಆಮದು ವಸ್ತುಗಳ ಬೆಲೆ ಏರಿಕೆಯ ಕೃಷಿ ಸೆಸ್ ಪರ್ಸೆಂಟೇಜ್ ಅನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಕೃಷಿ ಸೆಸ್ ಅನ್ನ ಯಾವ ಯಾವ ವಸ್ತುಗಳ ಮೇಲೆ ಎಷ್ಟೆಷ್ಟು ನೀಡಲಾಗಿದೆ ಅಂತ ಇನ್ನು ಬಟಾಣಿಗೆ ಶೇಕಡಾ 40ರಷ್ಟು ಕೃಷಿ ಸೆಸ್ ನೀಡಬೇಕಾಗುತ್ತೆ ರಾಸಾಯನಿಕ ಗೊಬ್ಬರ ಮತ್ತು ಯೂರಿಯಾ ಶೇಕಡಾ 5ರಷ್ಟು ಕೃಷಿ ಸೆಸ್ ಅನ್ನ ಹಾಕಲಾಗಿದೆ ಈ ಬಾರಿಯ ಬಜೆಟ್ ನಲ್ಲಿ ಆಮದಾಗ್ತಾ ಇರೋ ವಸ್ತುಗಳ ಮೇಲಿನ ಕೃಷಿ ಸೆಸ್ ನ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ರಾಸಾಯನಿಕ ಗೊಬ್ಬರ ಯೂರಿಯಾ ಮೇಲೆ ಶೇಕಡಾ 5ರಷ್ಟು ಕೃಷಿ ಸೆಸ್ ಅನ್ನ ಹಾಕಲಾಗುತ್ತೆ ಇನ್ನು ಈ ಬಾರಿಯ ಬಜೆಟ್ ನಲ್ಲಿ ಬೆಂಗಳೂರಿನ ಪಾಲಿಗೆ ಏನು ಸಿಕ್ಕಿದೆ ಬೆಂಗಳೂರು ಮೆಟ್ರೋಗೆ 14,788 ಕೋಟಿ ಅನುದಾನ ಈಗಾಗಲೇ ಬಿಎಸ್ವೈ ಇದಕ್ಕೆ ಧನ್ಯವಾದ ಕೂಡ ಅರ್ಪಿಸಿದ್ದಾರೆ ಕೇಂದ್ರ ದೇಶದ ಈ ದಶಕದ ಬಜೆಟ್ಗೆ ಬುನಾದಿ ಹಾಕಿದೆ ಅಂತ ಬೆಂಗಳೂರು ಮೆಟ್ರೋಗೆ 14,788 ಕೋಟಿ ಅನುದಾನವನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಬೆಂಗಳೂರಿನ ಪಾಲಿಗೆ ಇದು ಸಂಭ್ರಮದ ವಿಷಯ ಇದಕ್ಕೆ ಸಿಎಂ ಬಿಎಸ್ವೈ ಧನ್ಯವಾದ ಕೂಡ ಹೇಳಿದ್ದಾರೆ ಬೆಂಗಳೂರಿಗೆ ಮತ್ತೆರಡು ಮೆಟ್ರೋ ಮಾರ್ಗದ ಘೋಷಣೆಯಾಗಿದೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಮತ್ತೆರಡು ಮೆಟ್ರೋ ಮಾರ್ಗದ ಘೋಷಣೆಯಾಗಿದೆ ಹಾಗಾದ್ರೆ ಬೆಂಗಳೂರಿನ ಪಾಲಿಗೆ ನಿಜಕ್ಕೂ ಇದು ಖುಷಿಯ ವಿಷಯ ಬೆಂಗಳೂರಿನಲ್ಲಿ 58.19 ಕಿಲೋಮೀಟರ್ ಮೆಟ್ರೋ ಮಾರ್ಗ
ಎರಡು ಮೆಟ್ರೋ ಮಾರ್ಗದ ಘೋಷಣೆಯಾಗಿದೆ. 58.19 ಕಿಲೋಮೀಟರ್ ಮೆಟ್ರೋ ಮಾರ್ಗಕ್ಕೆ ಕೇಂದ್ರ ಸರ್ಕಾರದಿಂದ ಘೋಷಣೆಯಾಗಿದೆ. ಮೆಟ್ರೋ ಸಂಚಾರದಿಂದ ಈಗಾಗಲೇ ಬಹಳಷ್ಟು ಪ್ರಯಾಣಿಕರು ಇದರ ಲಾಭವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಇನ್ನು 2A ಮತ್ತು 2B ಹಂತದ ಮೆಟ್ರೋ ಮಾರ್ಗ ಘೋಷಣೆಯಾಗಿದೆ. 2A ಮತ್ತು 2B ಹಂತದ ಮೆಟ್ರೋ ಮಾರ್ಗದ ಘೋಷಣೆಯಾಗಿದೆ. ಬೆಂಗಳೂರು ಮೆಟ್ರೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದಿಂದ ಘೋಷಣೆಯಾಗಿರುವಂತ ಅನುದಾನ ಮತ್ತು ಘೋಷಣೆಗಳು ಇವು. ಹಾಗಾದ್ರೆ ಭಾರತದ ಮೆಟ್ರೋ ಇಂಡಿಯನ್ ಮೆಟ್ರೋಗೆ ಏನೇನು ಸರ್ಕಾರ ನೀಡಿದೆ? ಮೆಟ್ರೋ ರೈಲು ಯೋಜನೆಗೆ 18,000 ಕೋಟಿಯನ್ನ ಮೀಸಲಿಟ್ಟಿದೆ ಆತ್ಮನಿರ್ಭರ ಭಾರತದಲ್ಲಿ. ಮೆಟ್ರೋ ರೈಲು ಯೋಜನೆಗಳಿಗೆ 18,000 ಕೋಟಿ ರೂಪಾಯಿಯ ಮೀಸಲು ಇಟ್ಟಿದ್ದೇವೆ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಮೆಟ್ರೋ ಸಂಚಾರದ ಕುರಿತಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ, ಇಂಡಿಯನ್ ಮೆಟ್ರೋಗೆ 18,000 ಕೋಟಿ ರೂಪಾಯಿ, ಎರಡನೇ ಹಂತದ ಕೊಚ್ಚಿ ಮೆಟ್ರೋಗೆ 1,109 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಕೊಚ್ಚಿ ಮೆಟ್ರೋಗೆ ಎರಡನೇ ಹಂತದ ಕಾಮಗಾರಿಗೆ 1,109 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿರೋದಾಗಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಒಟ್ಟಾರೆ ಭಾರತದ ಮೆಟ್ರೋಗೆ ಕೇಂದ್ರ ಸರ್ಕಾರದಿಂದ ಏನು ಸಿಕ್ಕಿದೆ ಅನ್ನೋದರ ಡೀಟೇಲ್ಸ್ ನಾವು ನಿಮಗೆ ನೀಡ್ತಾ ಇದ್ದೀವಿ. ಇದು ಕೊಚ್ಚಿ ಮೆಟ್ರೋ ವಿಷಯಕ್ಕೆ ಸಂಬಂಧಿಸಿದ 1,109 ಕೋಟಿ ರೂಪಾಯಿ. ಇನ್ನು ಚೆನ್ನೈ ಮೆಟ್ರೋ ವಿಷಯಕ್ಕೆ ಬರೋದಾದ್ರೆ 63,000 ಕೋಟಿ ಅನುದಾನ, 63,000 ಕೋಟಿ ರೂಪಾಯಿ ಅನುದಾನ ಕೇಂದ್ರ ಸರ್ಕಾರದಿಂದ ಘೋಷಣೆಯಾಗಿದೆ. ಎಸ್, ಇನ್ನು ಕೃಷಿಯ ವಿಷಯಕ್ಕೆ ಹೋಗೋಣ. ಕೃಷಿಯಲ್ಲಿ ಏನೇನು ಈ ಬಾರಿ ಬಜೆಟ್ ನಲ್ಲಿ ಸಿಕ್ಕಿದೆ, ಕೃಷಿಕರಿಗೆ ಬಂಪರ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ. ಎಸ್, ಕೃಷಿಕರಿಗೆ ಬಂಪರ್ ಯಾವ ರೀತಿ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ತೀವಿ. ಕೃಷಿಗೆ 75,100 ಕೋಟಿ ಮೀಸಲನ್ನ ಇಡಲಾಗಿದೆ. ಕೃಷಿಗೆ 75,100 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಕೃಷಿಕರ ಆದಾಯ ದ್ವಿಗುಣಗೊಳಿಸುವುದಕ್ಕೆ ಕೇಂದ್ರ ಈ ಬಾರಿ ಆದ್ಯತೆಯನ್ನ ಕೊಟ್ಟಿದೆ. ಕೃಷಿಕರಿಗೆ ಈ ಪ್ರಕಾರ ಬಂಪರ್ ಅಂತಾನೆ ಹೇಳಬಹುದಾಗಿದೆ. ಯಾಕಂದ್ರೆ 75,100 ಕೋಟಿ ರೂಪಾಯಿ ಮೀಸಲು, ಕೃಷಿಕರ ಆದಾಯ ದ್ವಿಗುಣಗೊಳಿಸುವುದಕ್ಕೆ ಕೇಂದ್ರ ಆದ್ಯತೆ ಕೊಡ್ತಾ ಇದೆ. ರೈತರಿಗೆ 16.5 ಲಕ್ಷ ಕೋಟಿ ರೂಪಾಯಿ ಸಾಲ, ರೈತರಿಗೆ 16.5 ಲಕ್ಷ ಕೋಟಿ ರೂಪಾಯಿ ಸಾಲ. ಈ ಮೂಲಕ ರೈತರ ಕಷ್ಟಗಳಿಗೆ ಮೇಲೆತ್ತೋದಕ್ಕೆ, ಕಷ್ಟದಿಂದ ಮೇಲೆತ್ತೋದಕ್ಕೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇನ್ನು ಮುಂದುವರೆದಂತೆ ಭತ್ತ ಬೆಳೆಗಾರರಿಗೆ 1.72 ಕೋಟಿ ರೂಪಾಯಿ ಅನುದಾನವನ್ನ ಘೋಷಣೆ ಮಾಡಿದೆ. ಭತ್ತ ಬೆಳೀತಾ ಇರುವಂತಹ ರೈತರಿಗೆ 1.72 ಕೋಟಿ ರೂಪಾಯಿಗಳ ಅನುದಾನ. ಇನ್ನು ಮುಂದುವರೆದಂತೆ ಧಾನ್ಯಗಳ ಖರೀದಿಗೆ 10,500 ಕೋಟಿ ರೂಪಾಯಿ, ಧಾನ್ಯಗಳ ಖರೀದಿಗೆ 10,500 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಇನ್ನು 1,000 APMCಗಳು ಡಿಜಿಟಲ್ ಮಾರ್ಕೆಟಿಂಗ್ ವ್ಯಾಪ್ತಿಗೆ ಬರುತ್ತವೆ. ಡಿಜಿಟಲ್ ಮಾರ್ಕೆಟಿಂಗ್ ವ್ಯಾಪ್ತಿಗೆ 1,000 APMCಗಳು ವ್ಯಾಪ್ತಿಗೆ ಬರುತ್ತೆ. ಇನ್ನು ಕೃಷಿಕರಿಗೆ ಹತ್ತಿ ಕಚ್ಚಾ ರೇಷ್ಮೆ ಮೇಲಿನ ಆಮದಿಗೆ ಅಬಕಾರಿ ಸುಂಕ ಏರಿಕೆ, ಹತ್ತಿ ಕಚ್ಚಾ ರೇಷ್ಮೆ ಮೇಲಿನ ಆಮದಿಗೆ ಅಬಕಾರಿ ಸುಂಕ ಏರಿಕೆ. ಅಬಕಾರಿ ಸುಂಕದ ಏರಿಕೆಯ ಮೂಲಕ ಭಾರತದಲ್ಲಿ ಉತ್ಪಾದನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗ್ತಾ ಇದೆ. ಹತ್ತಿ ರೇಷ್ಮೆ ಮೇಲಿನ ಅಬಕಾರಿ ಸುಂಕ 10% ಏರಿಕೆ ಮಾಡಲಾಗಿದೆ, 10% ಏರಿಕೆಯನ್ನ ಮಾಡಲಾಗಿದೆ. ಮುಂದುವರೆದಂತೆ ಹತ್ತಿ ರೇಷ್ಮೆ ಮೇಲಿನ ಅಬಕಾರಿ ಸುಂಕ 10% ಏರಿಕೆ ಮಾಡಿ ಭಾರತೀಯ ಬೆಳೆಗಾರರಿಗೆ ಹೆಚ್ಚಿನ ಬೆಲೆ ಒದಗಿಸೋದಕ್ಕೆ ಕ್ರಮ. ಅಂದ್ರೆ ನಾವಿವಾಗ ವಿದೇಶದಿಂದ ನಮಗೆ ಕಡಿಮೆ ಸಿಗುತ್ತೆ ಅಂತ ತೆಗೆದುಕೊಂಡು ಬಂದ್ಬಿಟ್ಟು ಅಬಕಾರಿ ಸುಂಕನೂ ಕಡಿಮೆ ಇದ್ದಾಗ ಹೆಚ್ಚಿನ ಆಮದಿಗೆ ಅಲ್ಲಿ ಕಾರಣ ಆಗುತ್ತೆ. ಭಾರತೀಯ ಬೆಳೆಗಾರರಿಗೆ ಈ ಮೂಲಕ ಹೆಚ್ಚಿನ ಬೆಲೆ ಒದಗಿಸೋದಕ್ಕೆ ಈ ಕ್ರಮ. ಇನ್ನು ಈರುಳ್ಳಿ, ಟೊಮ್ಯಾಟೊ, ಆಲೂಗೆಡ್ಡೆ ರೀತಿಯಲ್ಲಿ 20 ಬೆಳೆಗಳಿಗೆ ರಫ್ತು ಪ್ರೋತ್ಸಾಹ, ಇದು ತುಂಬಾ ಮುಖ್ಯ ಆಗುತ್ತೆ. ಒಳ್ಳೆ ಬೆಳೆ ಬೆಳೀತಾರೆ ಅಂದ್ರೆ ವಿದೇಶಗಳಿಗೆ ರಫ್ತು ಮಾಡೋದಕ್ಕೆ ಪ್ರೋತ್ಸಾಹಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಈ ಬಾರಿ ಕೃಷಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಇದು. ಹಾಗಾದ್ರೆ ಬೆಂಬಲ ಬೆಲೆ ಏನ್ ನೀಡಲಾಗಿದೆ ಈ ಬಾರಿಯ ಬಜೆಟ್ ನಲ್ಲಿ? ಬೆಂಬಲ ಬೆಲೆ ಎಸ್, MSP ಅಡಿಯಲ್ಲಿ ಸರ್ಕಾರದಿಂದಲೇ ಖರೀದಿ ಹೆಚ್ಚಳ. ಸರ್ಕಾರದಿಂದ ಖರೀದಿ ಹೆಚ್ಚಳವಾದಾಗ ಒಳ್ಳೆ ಬೆಲೆ ಸಿಗುತ್ತೆ, ಬೆಳೆದಿರುವಂತಹ ಬೆಳೆ
ಸರಿಯಾದ ರೀತಿಯಲ್ಲಿ ಮಾರಾಟ ಆಗುತ್ತೆ. ಎಂಎಸ್ಪಿ ಅಡಿಯಲ್ಲಿ ಸರ್ಕಾರದಿಂದಲೇ ಖರೀದಿ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಕೃಷಿಯ ಕುರಿತಾಗಿ ತೆಗೆದುಕೊಂಡಿರೋ ಪ್ರಮುಖ ನಿರ್ಧಾರಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಬೆಂಬಲ ಬೆಲೆ ಯಾವ ರೀತಿ ಅಂತ, ಇನ್ನು ಖರ್ಚಿನ 1.5 ಪಟ್ಟು ಹೆಚ್ಚು ಬೆಲೆಗೆ ಧಾನ್ಯ ಖರೀದಿ. ನೀವೇನು ಖರ್ಚು ಮಾಡಿರ್ತೀರೋ ಅದರ 1.5 ಪಟ್ಟು ಹೆಚ್ಚು ಬೆಲೆಗೆ ಧಾನ್ಯಗಳ ಖರೀದಿಯಾಗುತ್ತೆ. ಕನಿಷ್ಠ ಬೆಂಬಲ ಬೆಲೆಯಿಂದ 43 ಕೋಟಿ ರೈತರಿಗೆ ಲಾಭ ಆಗುತ್ತೆ. ಈ ಕನಿಷ್ಠ ಬೆಂಬಲ ಬೆಲೆ ಘೋಷಣೆಯಿಂದ 43 ಕೋಟಿ ರೈತರಿಗೆ ಇದರಿಂದ ಲಾಭ ಆಗುತ್ತೆ. ಎಸ್, ಕನಿಷ್ಠ ಬೆಂಬಲ ಬೆಲೆಯಿಂದ 43 ಕೋಟಿ ರೈತರಿಗೆ ಲಾಭ ಆಗೋದರ ಜೊತೆ ಜೊತೆಗೆ ಅವರು ಬೆಳೆದಿರುವಂತಹ ಬೆಳೆ ಏನಿದೆ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ. 2019-20ರಲ್ಲಿ ಎಸ್ 1,41,930 ಕೋಟಿ ಬೆಂಬಲ ಬೆಲೆಗೆ ಅಕ್ಕಿ ಖರೀದಿ. 2019-20ರಲ್ಲಿ 1,41,930 ಕೋಟಿ ಬೆಂಬಲ ಬೆಲೆಗೆ ಅಕ್ಕಿ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಡಿಜಿಟಲೈಸೇಷನ್ ಒಂದು ಕಡೆ, ಬೆಂಬಲ ಬೆಲೆ ಮತ್ತೊಂದು ಕಡೆ. ಇದರ ಜೊತೆಗೆ ಆಮದಿನ ಸುಂಕ ಹೆಚ್ಚಳದಿಂದಾಗಿ ಇಲ್ಲಿರುವಂತಹ ಬೆಳೆಗಾರರಿಗೆ ಒಳ್ಳೆ ಬೆಲೆ ಸಿಗುತ್ತೆ. ಇನ್ನು 2020-21ರಲ್ಲಿ 1,72,752 ಕೋಟಿ ಬೆಂಬಲ ಬೆಲೆಗೆ ಅಕ್ಕಿ ಖರೀದಿ. 2019-20ರಲ್ಲಿ 1,72,752 ಕೋಟಿ ಬೆಂಬಲ ಬೆಲೆಗೆ ಅಕ್ಕಿ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಇವು ನಾವು ನೀಡ್ತಾ ಇರುವಂತಹ ಡೀಟೇಲ್ಸ್ ಬೆಂಬಲ ಬೆಲೆಯ ಕುರಿತಾಗಿ. ಎಸ್, 2013-14ರಲ್ಲಿ 33,870 ಕೋಟಿ ಮೌಲ್ಯದ ಗೋಧಿ ಖರೀದಿ. 2013-14ರ ಬಗ್ಗೆ ಹೇಳ್ತಾ ಇರೋದು, 33,870 ಕೋಟಿ ಮೌಲ್ಯದ ಗೋಧಿ ಖರೀದಿಯ ಕುರಿತಾಗಿ ನಾವು ನಿಮಗೆ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದೀವಿ. ಇದರ ಜೊತೆಗೆ 2019-20, 2020-21ರ ಅಕ್ಕಿ ಬೆಂಬಲ ಬೆಲೆ ನೀಡಿ ಖರೀದಿಗೆ ಕೇಂದ್ರ ನಿರ್ಧಾರವನ್ನು ತೆಗೆದುಕೊಂಡಿದೆ. 2020-21ರಲ್ಲಿ 75,060 ಕೋಟಿ ಮೌಲ್ಯದ ಗೋಧಿ ಖರೀದಿ. 2013-14ರಲ್ಲಿ ತೆಗೆದುಕೊಂಡಂತಹ ಗೋಧಿ ಖರೀದಿಗೂ ಈಗ 2020-21ರಲ್ಲಿ 75,060 ಕೋಟಿ ಮೌಲ್ಯದ ಗೋಧಿ ಖರೀದಿಗೆ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಕೃಷಿ ವಲಯದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ನೀಡುವಂತಹ ಬಜೆಟ್ ಬೆಂಬಲ. ಎಸ್, ಕೃಷಿ ಬಜೆಟ್ನ ಕಂಪ್ಲೀಟ್ ಮಾಹಿತಿ ನಾವು ನೀಡಿದ್ವಿ. ಅಂದ್ರೆ ಕೃಷಿ ಈ ಬಾರಿಯ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ನೀಡಿರುವಂತಹ ಪ್ರಾಮುಖ್ಯತೆ, ಅದು ಬೆಂಬಲ ಬೆಲೆ ಆಗಿರಬಹುದು, ಆಮದು ವಸ್ತುಗಳ ಮೇಲಿನ ಸುಂಕ ಹೆಚ್ಚಳ ಆಗಿರಬಹುದು, ಈ ಮೂಲಕ ಸ್ಥಳೀಯ ಬೆಳೆಗಾರರಿಗೆ ಒಳ್ಳೆ ಬೆಲೆ ಸಿಗೋದಕ್ಕೆ ಯಾವ ರೀತಿ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಅನ್ನೋದರ ಕುರಿತಾಗಿ ನಾವು ಡೀಟೇಲ್ಸ್ ಅನ್ನ ನೀಡ್ತಾ ಇದ್ವಿ. ಹಾಗಾದ್ರೆ ಬೇರೆ ಬೇರೆ ವಲಯಗಳಿಗೆ ಈ ಬಾರಿಯ ಬಜೆಟ್ನಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದರ ಮತ್ತಷ್ಟು ಡೀಟೇಲ್ಸ್ ನೀಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.